ಯಾರು ಯಾರು ಒಂದು ನಿಮಿಷ, ಫಸ್ಟ್ ಆಫ್ ಆಲ್ ಅವ್ರದ್ದು ಯಾವುದೋ ನಾಮಪತ್ರ ತಿರಸ್ಕಾರ ಆಗಿಲ್ಲಲ್ವಾ, ಅದೇ ಸಾಕ್ಷಿ ನಾವು ಇಂಟರ್ಫಿಯರ್ ಆಗಿಲ್ಲ. ನಿನ್ನೇನೆ ಎಲ್ಲ ಮುಗಿದೋಗಿದೆ ಮತ್ತೆ ಪದೇ ಪದೇ ಅಂದರೆ ಅವ್ರಿಗೇನು ಬೇರೆ ಇಶ್ಯೂ ಇಲ್ಲ, ಇಂಥದ್ದೇ ಇಶ್ಯೂ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಬರೀ ಅವರೆಲ್ಲ ಹೇಳೋದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಈಗ ಅವರು ಸಿದ್ದರಾಮಯ್ಯನ ಹೆಂಗೆ ಮುಗಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ವಾ? ಸಿದ್ದರಾಮಯ್ಯವ್ರನ್ನ ಕಳೆದ ಬಾರಿ ಚಾಮುಂಡೇಶ್ವರಿಯಲ್ಲಿ ಮುಗಿಸಿದ್ರು, ಈ ಸತಿ ವರ್ಣದಲ್ಲಿ ಮುಗಿಸೋದಕ್ಕೆ ಏನು ಹೊನ್ನರ ಮಾಡಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ನಾನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಈ ಥರದ ಮಾತುಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಆಯ್ತಲ್ಲ. ಅಲ್ಲ ನಾನು ಹೇಳಾಯ್ತು, ಅದು ಮುಗಿತದ. ಅಲ್ಲ ಹೆಂಗೆ ಚುನಾವಣೆ ಪ್ರಚಾರ ಮಾಡಬೇಕು, ಹೆಂಗೆ ಎಲ್ಲೆಲ್ಲಿ ಹೆಚ್ಚು ಒತ್ತು ಕೊಡಬೇಕು, ಯಾವ ಕಾನ್ಸ್ಟಿಟ್ಯೂನ್ಸಿ ಒತ್ತು ಕೊಡಬೇಕು ಅನ್ನುವಂಥದ್ದು ನಮ್ಮ ಚುನಾವಣೆಯ ನೀತಿಯ ರಣನೀತಿಯ ಚರ್ಚೆ ಆಗಿದೆ. ಎಲ್ಲವೂ ನಿಮ್ಗೆ ಹೇಳೋಕ್ಕಾಗಲ್ಲ. ಬಿಜೆಪಿ ಡ್ಯಾಮ್ ಒಡೆದೋಗಿದೆ ಅಂತ ಈಗ ಕಾಂಗ್ರೆಸ್ಸಿನಲ್ಲಿ ಗುಂಡಿಯಲ್ಲಿ ನೀರೇ ಇಲ್ಲ, ಅದನ್ನ ಮೊದಲು ನೋಡ್ಕೊಳ್ಳಿ. ಅವರು ಇಷ್ಟೇ ಹೇಳ್ತಾರೆ. ಅದೆಲ್ಲ ಡಿಟೇಲ್ ಹೇಳಿ, ಪಾರ್ಟಿ ಅವ್ರು ಹೇಳ್ತಾರೆ ಡಿಟೇಲ್. ನಾವು ಡ್ಯಾಮ್ ಹೊರದಾಗಿದ್ದು ಒಂದು ನಿದರ್ಶನ ನೋಡಿದ್ವಿ 2013 ಅಂತ ಬೆಳವಣಿಗೆ ಈ ಬಾರಿ ಆಗಿದೆ. ಲಿಂಗ ಡ್ಯಾಮ್ ಯಾವಾಗ ಹೊಡೆದಿದೆ? 2013 ಏನು ಮಾತಾಡ್ತೀರಾ ನೀವು? 2013 ಎಲ್ಲಿ ಹೊಡೆದಿದ್ದೆ? ಕರೆಕ್ಟ್ ರೆಫರೆನ್ಸ್ ಹೇಳಿ ಫಸ್ಟು. ಮೂರು ಪಾರ್ಟಿ ಆಗಿ ಅದು ಕಾಂಗ್ರೆಸ್ಗೆ ಲಾಭ ಆಯಿತು ಅಂತ ತಾವು ಕೂಡ ಭಾಳ ಚೆನ್ನಾಗಿ ಹೇಳಿದ್ರು. ಅದು ಪೊಲಿಟಿಕಲ್, ಲಿಂಗಾಯತ್ ಅಲ್ಲ, ಪೊಲಿಟಿಕಲ್. ಅದು ಪೊಲಿಟಿಕಲ್ ಪಾರ್ಟಿ ಆಯಿತು, ಬಟ್ ಲಿಂಗಾಯತರು ಯಾವಾಗಲೂ ಕೂಡ ಪ್ರಬುದ್ಧ ಮತದಾರರಿದ್ದಾರೆ. ಹೀಗಾಗಿ ಅವ್ರಿಗೆ ಗೊತ್ತಿದೆ ಇಂಥ ಅದು. ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಆದ ಮೇಲೆ ಲಿಂಗಾಯತರು ಭಾಳ ಜಾಗೃತ ಆಗಿ ಇನ್ನಷ್ಟು ಗಟ್ಟಿ ಆಯ್ತು. ಅದು ಗಟ್ಟಿಯ ಮಾಡೋ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಸರ್, ಕೆಲವು ಕಡೆ ನಮ್ಮ ಜೊತೆ ಎಂಎಲ್ಎಗಳು ನಾಮಪತ್ರ ಸರಿ ಇರಲಿಲ್ಲ, ಇನ್ಫ್ಲೂಯೆನ್ಸ್ ಮಾಡಿ ಅದನ್ನು. ಇಲ್ಲರಿ, ನೋಡಿರಿ, ನಾನು ನಿನ್ನೆ ಮೊನ್ನೆ ಹೇಳಿದ್ದೀನಿ, ಚುನಾವಣೆ ಆಯೋಗ ಸ್ಕ್ರೂಟಿನಿ ಮಾಡುವಂಥದ್ದು ಅಂಡರ್ ದ ಸೂಪರ್ವಿಷನ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಈಸ್ ಡೌನ್ ಬಿಲೋ ಆಫೀಸರ್ಸ್. ಹೀಗಾಗಿ ಯಾವುದೇ ಪಕ್ಷ ಏನು ಮಾಡೋಕ್ಕಾಗಲ್ಲ. ಮತ್ತು ಎಲ್ಲ ಪ್ರೊಸೀಡಿಂಗ್ಸ್ ಆಗಿರ್ತದೆ, ವಿಡಿಯೋ ಆಗಿರ್ತದೆ. ಹೀಗಾಗಿ ಯಾರು ಏನು ಮಾಡ, ಯಾವ ಪಕ್ಷನೂ ಇಂಟರ್ಫಿಯರ್ ಆಗೋಕ್ಕಾಗಲ್ಲ. ನಾಳೆ ನೀವು ಯಾತ್ರೆ ಹೋಗ್ತೀರ ಚುನಾವಣೆ? ಹೌದು. ಅವರು ಬಹುತೇಕವಾಗಿ ಎರಡು ದಿವಸದಲ್ಲಿ ಅವ್ರದ್ದು ಟೂರ್ ಪ್ರಾರಂಭ ಆಗುತ್ತೆ. ಇವತ್ತು ಸುದೀಪ್ ಅವ್ರದ್ದು ಟೂರ್ ಫೈನಲೈಸ್ ಮಾಡ್ತಾ ಇದ್ದೇವೆ. ಅವರು ನಾಡ್ದಿಂದ ಹೊರಡುವಂಥ ಎಲ್ಲ ಅವಕಾಶ. ಅದೇ ಈಗ ಮೊದಲು ನಾಳೆ ನಾನು ಯಲಹಂಕದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಲಹಂಕ, ದೊಡ್ಡಬಳ್ಳಾಪುರ, ನೆಲಮಂಗಲ, ತುಮಕೂರು, ಆಮೇಲೆ ತಿಪ್ಟೂರು, ಗುಬ್ಬಿ, ಅರಸೀಕೆರೆ, ಕಡೂರು, ಚಿಕ್ಕಮಗಳೂರಿಗೆ ಫಸ್ಟ್ ಆಗ್ತಾಯಿದೆ. ಆನಂತರ ಬೆಳಗಾಂ ಕಡೆಯಿಂದ, ಇನ್ನೊಂದು ಗುಲ್ಬರ್ಗಾ ಕಡೆಯಿಂದ, ಇನ್ನೊಂದು ಮೈಸೂರು, ನಾಲ್ಕು ಕಡೆ ನನ್ನ ಪ್ರೋಗ್ರಾಮ್ ಫಿಕ್ಸ್ ಆಗ್ತಾಯಿದೆ. ಬಿಜೆಪಿಯವರು ಚುನಾವಣಾ ಅಧಿಕಾರಿಗಳ ಮೇಲೆ ಅದೇ ಆಯ್ತಲ್ರಿ, ಉತ್ತರ ಕೊಟ್ಟಿದ್ರು. ರೋಡ್ ಶೋ ಮಾಡ್ಕೊಂಡಿದ್ರೆ ರೋಡ್ ಶೋಗಳು ಮಾಡ್ತೀರಾ ಇಲ್ಲ ಪ್ರಚಾರ? ಇಲ್ಲ ಇಲ್ಲ, ಇದು ರೋಡ್ ಶೋ ಇರ್ತದೆ. ರೋಡ್ ಶೋ ಮಾಡಿ ಒಂದು ಕಡೆ ಎಲ್ಲ ಒಂದು ಕಡೆ ಒಂದು 10-15 ನಿಮಿಷ ಮಾತಾಡೋದು, ಮುಂದೆ ರ್ಯಾಲಿಗಳನ್ನು ಮಾಡ್ತೀರಿ? ರ್ಯಾಲಿ ಇಲ್ಲ, ರ್ಯಾಲಿ ಇಲ್ಲ, ರೋಡ್ ಶೋಸ್. ಸರ್, ಪ್ರಧಾನಿ ಮೋದಿ ಅವರು ಎಷ್ಟು ಬಾರಿ ಬರ್ತಾರೆ, ಎಷ್ಟು ರೋಡ್ ಶೋಗಳಲ್ಲಿ ಭಾಗವಹಿಸ್ತಾರೆ? ಅದೇ ಈಗ ವಿವರ ಪಾರ್ಟಿಯವರು ಹೇಳ್ತಾರೆ, ಅವರೆಲ್ಲ ವರ್ಕೌಟ್ ಮಾಡ್ತಾ ಇದ್ದಾರೆ, ಫೈನಲೈಸ್ ಆಗ್ತಾ ಇದೆ. ಫೈನಲೈಸ್ ಮೇಲೆ ಪ್ರಕಟಣೆನೇ ಕೊಡ್ತಾರೆ. ಧನ್ಯವಾದ.